ಇನ್ನು ಪ್ರಮುಖ ವಿಚಾರದ ಕಡೆಗೆ ಇವತ್ತು ನಾವು ಮೊದಲ ಸುದ್ದಿಗೆ ಕಡೆಗೆ ಗಮನ ಕೊಡೋದಾದ್ರೆ ಸಭಾಪತಿಯವರ ಸಮೇತವಾಗಿ ಇವತ್ತು ಒಂದಷ್ಟು ಸಭೆಯನ್ನ ಕಾಂಗ್ರೆಸ್ ನಡೆಸುತ್ತೆ ಈ ಟೈಮ್ ನಲ್ಲಿ ಬಹಳಷ್ಟು ವಿಚಾರಗಳು ಚರ್ಚೆ ಆಯಿತು ಆ ಟೈಮ್ ನಲ್ಲಿ ನಿನ್ನೆ ಗಲಾಟೆ ಆದಂತ ಸಂದರ್ಭದಲ್ಲಿ ನಾರಾಯಣ ಸ್ವಾಮಿ ಅವರು ನಡೆದುಕೊಂಡಂತ ರೀತಿಗೆ ಬಹಳ ಟೀಕೆ ವ್ಯಕ್ತವಾಗ್ತಾ ಇದ್ರೆ ಕಾಂಗ್ರೆಸ್ ಅವರಿಗೇನೆ ಮ್ಯಾನ್ ಆಫ್ ದಿ ಮ್ಯಾಚ್ ಘೋಷಿಸಿಬಿಡ್ತು ಅದರಲ್ಲೂ ಕೂಡ ಬಿ ಕೆ ಹರಿಪ್ರಸಾದ್ ಅವರು ಹಾಗಾದ್ರೆ ಈ ಸಭಾಪತಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಜೊತೆಗೆ ಬಿಜೆಪಿ ಯಾವ ತರಹ ಅಂತ ಹೆಜ್ಜೆ ಇಡ್ತಾ ಇದೆ ನಿನ್ನೆ ಆಗಿದ್ದಂತ ಘಟನಾವಳಿಗಳಿಗೆ ಸೇಡ್ ತೀರಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಯಾವ ರೀತಿಯಾಗಿ ಪ್ಲಾನ್ ಅನ್ನು ರೂಪಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾ ಇನ್ಸೈಡ್ ಸುದ್ದಿಯಲ್ಲಿ ಇರುವಂತ ರಿಪೋರ್ಟ್ ಅನ್ನು ಬನ್ನಿ ನೋಡೋಣ ಕಾಂಗ್ರೆಸ್ ಹಾಗೂ ಬಿಜೆಪಿ ಸದಸ್ಯರ ಮೇಲಾಟಕ್ಕೆ ನಿನ್ನೆ ವಿಧಾನ ಪರಿಷತ್ ಸಾಕ್ಷಿಯಾಗಿತ್ತು ಉಪಸಭಾಪತಿಯನ್ನ ಪೀಠದ ಮೇಲೆ ಕೂರಿಸಿ ಸದನ ನಡೆಸಲು ಬಿಜೆಪಿ ಪ್ಲಾನ್ ರೂಪಿಸಿಕೊಂಡಿದ್ದರೆ ಸಭಾಪತಿ ಪೀಠದಿಂದಲೇ ಧರ್ಮೇಗೌಡರನ್ನ ಕಾಂಗ್ರೆಸ್ ಸದಸ್ಯರು ಎಳೆದೊಯ್ದಿದ್ದರು ವಿಧಾನ ಪರಿಷತ್ನ ಘನತೆಗೆ ಮಸಿ ಬಳಿಯುವ ಕೆಲಸಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರು ತಮ್ಮ ಕೈಲಾದ ಕೊಡುಗೆ ನೀಡಿದ್ದರು ಆದರೆ ಈಗ ಮುಂದಿನ ಹೋರಾಟದ ಬಗ್ಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಮಾತಾಡುತ್ತಿದ್ದಾರೆ ಇದರ ನಡುವೆ ನಿನ್ನೆ ಸದನದಲ್ಲಿ ಗಲಾಟೆ ನಡೆಸಿದ ಕಾಂಗ್ರೆಸ್ ಸದಸ್ಯ ಎಂ ನಾರಾಯಣ ಸ್ವಾಮಿ ಬೆಂಬಲಕ್ಕೆ ಕೈ ನಾಯಕರು ನಿಂತಿದ್ದಾರೆ ನಿನ್ನೆ ವಿಧಾನ ಪರಿಷತ್ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ನಾರಾಯಣ ಸ್ವಾಮಿ ಆಗಿದ್ದರು ಎಂದು ಬಿಕೆ ಹರಿಪ್ರಸಾದ್ ಘೋಷಿಸಿದ್ದಾರೆ ನನ್ನ ಹೀರೋ ಮ್ಯಾನ್ ಆಫ್ ದಿ ಮ್ಯಾಚ್ ನಾರಾಯಣ ಸ್ವಾಮಿ ಅವರು ಆ ಒಂದು ಡೆಪ್ಟಿ ಮೇಯರ್ ನ ಕೈ ಹಿಡಿದು ನಿನಗೆ ಯೋಗ್ಯತೆ ಇಲ್ಲಪ್ಪ ನೀನು ಹೊರಗಡೆ ಬಂದು ಕೂತ್ಕೋ ಆಮೇಲೆ ನಮ್ಮ ಅಧ್ಯಕ್ಷರು ಬಂದು ಕೂತ್ಕೊಳ್ತಾರೆ ಅಂತ ಹೇಳಿ ಅದಕ್ಕೆ 100% ನಾರಾಯಣ ಸ್ವಾಮಿ ಅವರು ಸರಿ ಮಾಡಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದವರ ಪರವಾಗಿ ನಿಂತಿದ್ದೀವಿ ಅನ್ನೋದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಹೇಳ್ತೇನೆ ಇನ್ನೊಂದೆಡೆ ಸಭಾಪತಿ ಹುದ್ದೆಯಿಂದ ಪ್ರತಾಪ್ ಚಂದ್ರ ಶೆಟ್ಟಿ ಅವರನ್ನ ಇಳಿಸಲು ಬಿಜೆಪಿ ಹಾಕಿದ್ದ ಪ್ಲಾನ್ ವರ್ಕೌಟ್ ಆಗಿಲ್ಲ ಸಭಾಪತಿ ಸದನವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ದರಿಂದ ಮತ್ತೆ ಯಾವಾಗ ಸದನ ನಡೆಸಬೇಕು ಎನ್ನುವುದು ಸಮಸ್ಯೆಯಾಗಿ ಕುಳಿತಿದೆ ರಾಜ್ಯಾಂಗದ ಮುಖ್ಯಸ್ಥರಾಗಿದ್ದರೂ ವಿಧಾನ ಪರಿಷತ್ ಅಧಿವೇಶನ ಮತ್ತೆ ಕರೆದು ಇಂಥದ್ದೇ ಅಜೆಂಡಾವನ್ನ ಅನುಸರಿಸುವಂತೆ ರಾಜ್ಯಪಾಲರು ಸೂಚಿಸುವ ಸಾಧ್ಯತೆ ಕಡಿಮೆ ಇದೇ ಕಾರಣಕ್ಕೆ ಕಾನೂನು ಸಚಿವರ ಜೊತೆ ಸಮಾಲೋಚನೆ ನಡೆಸಿಯೇ ಮುಂದಿನ ಹೆಜ್ಜೆ ಇಡಲು ಸಿಎಂ ಯಡಿಯೂರಪ್ಪ ತೀರ್ಮಾನಿಸಿದ್ದಾರೆ ಇವತ್ತು ನಮ್ಮೆಲ್ಲ ಲಾ ಮಿನಿಸ್ಟರ್ ಉಳಿದವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೇವೆ ಮುಂದೇನ್ ಮಾಡಬೇಕು ಅಂತ ಅವ್ರು ಸೂಕ್ತವಾದ ತೀರ್ಮಾನ ಮತ್ತೊಂದೆಡೆ ಕಾಂಗ್ರೆಸ್ ಕೂಡ ಬಿಜೆಪಿಯ ನಡೆಯನ್ನೇ ಗಮನಿಸುತ್ತಿದೆ ಹಾಗೆ ನೋಡಿದ್ರೆ ಬಿಜೆಪಿ ಸದಸ್ಯರು ಅವಿಶ್ವಾಸ ನೋಟಿಸ್ ಕೊಟ್ಟಾಗಲೇ ಸಭಾಪತಿ ಸ್ಥಾನ ತ್ಯಜಿಸಲು ಪ್ರತಾಪ್ ಚಂದ್ರ ಶೆಟ್ಟಿ ಯೋಚಿಸಿದ್ದರು ಎನ್ನಲಾಗಿದೆ ಆದರೆ ಕಾಂಗ್ರೆಸ್ ನಾಯಕರು ಇದಕ್ಕೆ ಸುತಾರಾಂ ಒಪ್ಪಿರಲಿಲ್ಲ ವಿಧಾನ ಪರಿಷತ್ನಲ್ಲಿ ಜೆಡಿಎಸ್ನ ಹೊಸ ಮೈತ್ರಿ ಜಗಜ್ಜಾಹೀರಾಗಲು ಸಭಾಪತಿ ಅವಿಶ್ವಾಸ ನಿರ್ಣಯ ಅವಕಾಶ ಒದಗಿಸಿಕೊಡಲಿದೆ ಎನ್ನುವುದು ಕೈ ನಾಯಕರ ಲೆಕ್ಕಾಚಾರ ಇದೇ ಕಾರಣಕ್ಕೆ ಬಿಜೆಪಿ ಕಾನೂನು ಸಮರ ಸಾರಿದ್ರೆ ನಾವು ಅದಕ್ಕೆ ಸಿದ್ಧ ಎಂದು ಸಿದ್ದರಾಮಯ್ಯ ಘೋಷಿಸಿದ್ದಾರೆ ವಿಧಾನ ಪರಿಷತ್ನಲ್ಲಿ ರಂಪ ರಾಮಾಯಣ ಸೃಷ್ಟಿಸಿದ ನಂತರ ಈಗ ಕಾನೂನು ಸಮರದ ದಾರಿ ತೆರೆದುಕೊಳ್ಳುತ್ತಿದೆ ಇಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಘೋಷಣೆ ಮಾಡಲು ವಿಧಾನ ಪರಿಷತ್ ಯಾವುದೇ ಫೈಟಿಂಗ್ ಅಖಾಡವೂ ಅಲ್ಲ ಆಟದ ಮೈದಾನವೂ ಅಲ್ಲ ಎನ್ನುವುದನ್ನ ನಮ್ಮ ಜನಪ್ರತಿನಿಧಿಗಳು ಮರೆತಂತಿದೆ ಇನ್ನಾದರೂ ಸದನದ ಘನತೆ ಎತ್ತಿ ಹಿಡಿಯುವ ಜವಾಬ್ದಾರಿ ಎಲ್ಲ ಸದಸ್ಯರ ಮೇಲಿದೆ ಪ್ರಸನ್ನ ಜತೆ ಕಿರಣ್ ಹನಿಯಡ್ಕ ಟಿವಿ 9 ಬೆಂಗಳೂರು